ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ಸೊ ವ್ಲಾಗ್ ಮಾಡ್ಲಿಕ್ಕಾಗಲ್ಲ ಆಗ್ಯದ, ಬ್ಯುಸಿ 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 ನಡೆದು ಯಾವಾಗಲೂ. ನಂದು ನಾನು ಲಾಸ್ಟ್ ವ್ಲಾಗ್ನೇನು ಅದೇ ಹೇಳಿನಿ, ಬಟ್ ಇಂಟ್ರೆಸ್ಟಿಂಗ್ ಅನ್ಸಲ್ಲಾಗ್ಯ ವ್ಲಾಗ. ಸೊ ಅದು ನನಗೂ ಗೊತ್ತು. ಸೊ ಸಾರಿ, ನನಗೆ ಮಾಡ್ಲಿಕ್ಕಾಗಲ್ಲ ಆಗ್ಯದ, ಯಾಕಂದ್ರೆ ಸ್ವಲ್ಪ ಬ್ಯುಸಿ ಇದ್ದೀನಿ ಹಂಗಾಗಿ. ಆಮೇಲೆ ಹೋಗ್ತಾ 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 ಮತ್ತೆ ಫ್ರೀ ಆಗ್ತೀನಿ, ಆಮೇಲೆ ಮಾಡ್ತೀನಿ. ಸ್ವಲ್ಪ ಮತ್ತೆ ಪ್ರಾಬ್ಲಮ್ ಆಗಿತ್ತು ನೋಡ್ರಿ, ಮತ್ತೆ ಬಂದು ಬಿದ್ದಿತ್ತು. ಎಲ್ಲರೂ ಬರೀ ಮೋಸ ಮಾಡೋರೆ ಆಗ್ಯಾರ ಬೆಂಗಳೂರು ಊರಾಗ. ನಿಜ ಹೇಳ್ತೀನಿ, ಎಷ್ಟು ಮೋಸ ನಡೆದದ ಅಷ್ಟು ಮೋಸ ನಡೆದದ. ರಿಯಾಲಿಟಿ ಏನಂತ ಹೇಳೋದಿಲ್ಲ, ಏನು ಕರೆಕ್ಟಾಗಿ ಏನೂ ಮಾಡಲ್ಲ, ಬರೀ ಬರ್ತಾರ, ಅದು ಇಲ್ಲ ಇದು ಇಲ್ಲ ಅಂತಾರ, ಮತ್ತೆ ದುಡ್ಡು ಬರೀ ದುಡ್ಡು ಸೆಳೆಯೋದು ಅಷ್ಟೇ ಮಾಡ್ಲಾಗತ್ತಾರ, ಮತ್ತೊಂದು ಏನೂ ಆಗಲ್ಲಾಗ್ಯದ. ನಿಜಕ್ಕೂ ಬೇಜಾರಾಗತ್ತದ. ಸೊ ಈ ಥರ ಆಗಬಾರ್ದು. ಹಂಗಾಗೋದ್ರಿಂದ ಏನಾಗ್ತದ, ಯಾರು ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಿರ್ತಾರ, ಯಾರು ನಿಜವಾಗ್ಲೂ ಭಾಳ ಹಂಬಲ್ ಇರ್ತಾರ, ಅಂಥವ್ರಿಗೆ ಮರ್ಯಾದೆ ಇರ್ಲಾರ್ದಂಗೆ ಆಗ್ಬಿಡ್ತದ ಇಂಥವ್ರಲಿಂದ. ಸೊ ಪ್ಲೀಸ್ ಹಂಗೆ ಎಲ್ಲ ಮಾಡೋಕ್ಕೆ ಹೋಗಬೇಡ್ರಿ. ಯಾರಾದರೂ ಮೋಸ ಇನ್ನೊಬ್ರಿಗೆ ಮೋಸ ಮಾಡಿ ನಾವೆಂದು ಚೆನ್ನಾಗಿರೋಕ್ಕಾಗಲ್ಲ ಇದು. ಯಾಕಂದ್ರೆ ನಾವು ಇನ್ನೊಬ್ರಿಗೆ ಮೋಸ ಮಾಡ್ತೀವಿ ಅಂದ್ರೆ ನಮಗೆ ಮೋಸ ಮಾಡೋರಿಗೆ ಬೇರೆಯವರಿಗೆ ಹುಟ್ಟಿಸಿರ್ತಾನೆ ದೇವರ. ಹಾಗಾಗಿ ಇನ್ನೊಬ್ರು ಹೊಟ್ಟೆ ಮೇಲೆ ಹೊಡೆದು ನಾವು ಉದ್ಧಾರ ಆಗೋಕ್ಕಾಗಲ್ಲ. ಸೊ ಹಂಗೆ ಯಾರು ಮಾಡೋಕ್ಕೆ ಹೋಗಬೇಡ್ರಿ. ಸೊ ಎರಡು ಸರ್ತಿ ಆಯ್ತು ನಮ್ಗೆ ಹಾಗೆ ಹಾಲಾಗತ್ತದ. ಸೊ ನಿಜವಾಗ್ಲೂ ಭಾಳ ಅಂದ್ರೆ ಭಾಳ ಬೇಜಾರಾಗ್ಯದ ನನಗೆ ಹೇಳ್ಬೇಕಂದ್ರೆ. ಬೇಡ ಬಿಡ್ರಿ, ಹೋಗಲಿ, ಅದು ರಿಪೇರಿ ಮಾಡೋದನ್ನು ಬೇಡ, ಏನೂ ಬೇಡ ಅಂದ್ಬಿಟ್ಟಿದ್ದೆ. ಆದರೂ ಅವ್ರಿಗೆ ಶೆಕೆ ತಾಳೋದಾಗಲ್ಲಾಗ್ಯದಂತ ಮತ್ತೆ ಇವತ್ತು ಮಾಡ್ಸ್ಯಾರ. ಸೊ ಮತ್ತೂ ಅವ್ರು ಅದೇ ಹೇಳ್ಯಾರಂತ ರೀಸನ್, ಆದರೆ ಮತ್ತೂ ಗ್ಯಾಸ್ ಇಲ್ಲ, ಅವರು ಸುಮ್ಮನೆ ನಿಮಗೆ ಹೇಳಿ ಹೋಗ್ಯಾರ ಅಷ್ಟೇ ಅಂಥೇಳಿ. ಸೊ ಏನು ಹೇಳೋದು, ಚಲೋ ನೋಡ್ರಿ. ಬಂದಿನಿ ಮನೆಗೆ ಹಾಸ್ಪಿಟಲಿಂದ ಸಾಯಂಕಾಲ. ಸಾಯಂಕಾಲ ಬರೋದ್ರಾಗೆ ದೀಪ ಹಚ್ಚಿದ್ರು ನಮ್ಮ ಯಜಮಾನರು. ಸೊ ದೀಪ ಹಚ್ಚಿದ್ಮೇಲೆ ನಾ ಮನೆಗೆ ಬಂದು ಸ್ನಾನ ಮಾಡಿ ಮತ್ತೆ ಅಡುಗೆ ಮಾಡ್ಲಿಕ್ಕೆ ಸ್ವಲ್ಪ ಲೇಟಾಯಿತು. ಸ್ನಾನ ಮಾಡಿ ಅಡುಗೆ ಮಾಡಿ ಊಟ ಅದಾಯ್ತು. ಈಗ ನಿನ್ನೆ ಮಾಯನ್ಕೆ ಸೀಕರ್ಣಿ ಮಾಡಿದ್ದ. ಸೊ ನನ್ನ ಮಗನಿಗೆ ಸ್ವಲ್ಪ ಈ ಸೀಸನ್ ಹೋಗೋ ತನ ದಿನ ಮಾಡ್ದಂಗೆ ಇರ್ತದೆ ನಮ್ಮ ಮನೆಯಾಗ. ಅವ ಇರಲಿಲ್ಲ ಇಲ್ಲಿ, ಮಮ್ಮಿ ಮನೆಗೆ ಹೋಗಿದ್ದ. ಸೊ ಹಾಗಾಗಿ ನನಗೆ ಬಿಟ್ಟೇ ಉಂಡಿರಲಮ್ಮ ಅಂತಂದ. ಸೊ ಬೇಜಾರಾಯಿತು ನನಗೂ ಅವನಿಗೆ, ನಿಜ ಅದನ್ನು ಬಿಟ್ಟು ಉಂಡಿದ್ದು. ಅದಕ್ಕೆ ಅಂಥೇಳಿ ಅವನಿಗೋಸ್ಕರ ಅಂಥೇಳಿ ಇವತ್ತು ಮಾಡಿದ್ದ. ಎಲ್ಲರೂ ಉಣ್ತೀವಿ, ಅವನ ನೆಪ ಅಷ್ಟೇ ಅವನ ಹೆಸರು ಅಂಥೇಳಿ. ಸೊ ನಡಿ, ಸೀಸನ್ ಇರೋ ಥರ ಮಾಡ್ತೀವಿ, ಆಮೇಲೆ ಸಿಗ್ತವೇನಂಥೇಳಿ ಇವತ್ತೂ ಮಾಡಿದ್ದ. ಬಟ್ ನಿನ್ನ ಪೂರಿ ಜೊತೆ ಮಾಡಿದ್ದ, ಇವತ್ತು ಚಪಾತಿ ಜೊತೆ ಮಾಡ್ದ. ಅವ ಪೂರಿ ತಿನ್ನಲು ಇಷ್ಟಪಡಲ್ಲ ಅವನು. ಇಷ್ಟ ಆಯ್ತು ನೋಡ್ರಿ ಊಟ, ಅದು ಊಟ ಅದಾಯಿತು. ಸ್ವಲ್ಪ ಸಿನಿಮಾ ಹಚ್ಚಿದ್ರು, ಸಿನಿಮಾ ನೋಡಿದವ್ರ ಸಂಗಟ. ಅದಾದ್ಮೇಲೆ ಸ್ವಲ್ಪ ಧಾರಾವಾಹಿ ಹಚ್ಚಿದ್ರು, ತಾರಕ್ ಮೆಹ್ತಾ ಹಿಂದಿ ಧಾರಾವಾಹಿ. ಸೊ ಅದು ಸ್ವಲ್ಪ ನೋಡ್ದೆ. ಸೊ ಯಾಕೋ ಬ್ಯಾಡ್ ಅನ್ನಿಸ್ತು, ನಡೆಯಪ್ಪ ವ್ಲಾಗರೆ ಮಾಡೋಣ, ವ್ಲಾಗ್ ಮಾಡ್ಲಿಕ್ಕೂ ಟೈಮ್ ಸಿಗಲ್ಲಾಗ್ಯದ ಅಂಥೇಳಿ ರೂಮ್ನಾಗ ಬಂದಿನಿ. ಈಗ ನಿಜ ಹೇಳ್ಬೇಕಂದ್ರೆ ಈಗ ನಿದ್ದೆನೂ ಭಾಳ ಹೊಂಟದ ನನಗೆ. ಇಡೀ ದಿವಸ ಎಲ್ಲಿ ಹೋಗಲ್ಲಲ್ರಿ, ಎಲ್ಲಿ ಮನೆ ಬಿಟ್ಟು ಎಲ್ಲಿ ಹೋಗ್ಲಾರ್ದವ್ರಿಗೆ ಹೆಂಗಿರ್ತದಂದ್ರೆ, ಹೊರಗೆ ಸುಮ್ಮ ಹೋಗಿ ಬಂದ್ರೂ ಒಂದು ಅರ್ಧ ತಾಸ ಟಯರ್ಡ್ ಅನ್ನಿಸ್ತದೆ ಅದು. ಯಾಕಂದ್ರೆ ಮನೆ ವಾತಾವರಣಕ್ಕೆ ಹೊಂದ್ಕೊಂಡಿರ್ತೀವಲ್ಲ. ಹಾಗಾಗಿ ಇನ್ನೊಂದು ಬ್ಯುಸಿ ಇದ್ದೀನಿ ಹಂಗಂತ ಹೇಳಂದ್ರೆ ಅಲ್ಲೇನು ಹೋಗಿ ಏನೂ ಮಾಡಿರಲ್ಲ ನಾ. ಇಲ್ಲಿ ಕುಂದ್ರದೆ ಅಲ್ಲಿ ಹೋಗಿ ಕುಂತು ಬಂದಿರ್ತೀನಿ. ಸ್ವಲ್ಪ ಬರ್ರಿ, ಆದ್ರೆ ಯಾವುದಪ್ಪ ವಾಚ್ ಕೇಳಕ್ ಬಂದ ನೋಡ್ರಿ. ಮತ್ತೆ ಏನಾರ ಒಂದು ಡಿಮ್ಯಾಂಡ್ ಇರ್ತಾವ ನನ್ನ ಮಗಂದು, ಏನು ಹೇಳಿ. ಒಟ್ಟು ಸುಮ್ಮ ಇರೋದೇ ಇಲ್ಲ. ಚಂದ ವಾಚ್ ಕೇಳಕ್ ಬಂದ ನೋಡ್ರಿ ಹೆಂಗದ ಅಂತೇಳಿ. ಒಟ್ಟು ಏನಾರ ನಾನು ಆ ಶಾಪಿಂಗ್ ಪೂರ ಬಿಟ್ಟಿನಿ. ನನ್ನ ಮಗ ಯಾವತ್ತು ಶಾಪಿಂಗ್ನಾಗೆ ಇರ್ತಾನ. ನಮ್ಮ ಹೆಣ್ಮಕ್ಳಿಗೆ ಇರಲ್ಲ ಅಷ್ಟು ಅವನಿಗೆ ಕ್ರೇಜ್ ಅದ ಶಾಪಿಂಗ್. ಏನು ಹೇಳ್ಬೇಕು ಈಗ ನೋಡ್ರಿ. ಇಲ್ಲ ನೋಡಕ್ಕೆ ಈ ಕಡೆ ಏನಂದೆ ಹೇಗಿದೆ ಸಮು? ಯಾವುದಿದು ಯಾಕೋ ನಿಂದನೆ ಮುಗಿಸ್ದಲ್ಲ, ಈಗ ನಿಂದನೆ ಮುಗಿಸಿದಲ್ಲ, ಆಗಳ ಹೇಳತ್ತಿದ್ದಲ್ಲ ಅದು ನಮ್ಮದೇ ನಂದಿಲ್ ನನ್ನ ಬಳಿ ಇದ್ದೆ ಭಾಳ ಟೇಸ್ಟ್ ಅದ ಅಂತೇಳಿ. ಹಾಂ
ಅಪ್ಪು ಸ್ಯಾಮ್ ಅಂದ್ರೆ ಮೇನ್ ಇದೆ ಹೆಂಗಿರುತ್ತೆ ಅಂದ್ರೆ ಈಗ ಹಿಂಗೆ ಬೆಚ್ಚಾಗಿ ಬರುತ್ತೆ ಅದು ಸಿಪ್ಪೆ ಬರುತ್ತೆ ಅದು ಇತ್ತಿಲ್ಲ ಇದ್ರಿಂದ ಕಟ್ ಮಾಡಲ್ಲ ಇಲ್ಲ ಸಿಮಿ ಸಿಮಿ ಶ್ರೇಯ ಅದು ನೈಫ್ ಅದ ಮಜಾಕ್ ಮಾಡಬಾರ್ದು ಅವ್ರ ಜೊತೆ अब मैं उधर तक नहीं आना डिलीवरी करने इधर से फेंकने वाला सीधा तो करो उसको देख लो ಬಂದಿ ನೋಡ್ರಿ ಮನೆಗೆ. ಸೊ ಇಷ್ಟೊತ್ತಿಗೆ ಡಿಸ್ಚಾರ್ಜ್ ಆಗಬೇಕಾಗಿತ್ತು ಹಾಸ್ಪಿಟಲ್ನಾಗೆ ಹರಾಯಿನ. ನಮ್ಮ ಅಮ್ಮಗೇನಂದ್ರೆ ಆಕೆಯೂ ಬಗ್ಲಕ್ಕಾಗಲ್ಲ ಇದು ಮಾಡೋಕ್ಕಾಗಲ್ಲ ಅಂಥೇಳಿ ನಾನೇ ಹೋಗ್ಬೇಕಾಗ್ಯದ ಜೊತೆಗೆ. ಸೊ ಹಂಗಾಗಿ ಹೋಗತ್ತೀನಿ. ಸೊ ಇವತ್ತು ಮಕ್ಕಳಿಗೆ ಕರ್ಕೊಂಡು ಹೋಗಿ ನೋಡ್ರಿ ಮನೆಗೆ ಹರ. ಮನೆಗೆ ಇದ್ದು ಮೊಬೈಲ್ ನೋಡ್ಕೋತಾ ಆಟ ಆಡ್ಕೋತಾ. ಇನ್ನೊಂದು ಏನು ಪ್ಲಸ್ ಪಾಯಿಂಟ್ ಅಂದ್ರೆ ಸ್ಕೂಲ್ ಇಲ್ಲ ಇವ್ರದ್ದು. ಸ್ಕೂಲ್ ಇತ್ತಂದ್ರೆ ನನಗೂ ಹೋಗೋದು ಭಾಳ ಪ್ರಾಬ್ಲಮ್ ಆಗ್ತಿತ್ತು. ಹಾಲಿಡೇಸ್ ಅವೆಲ್ಲ ಹಂಗಾಗಿ ಮನೆಗೆ ಇರ್ತಾರೆ ಅಪ್ಪ ಮಕ್ಕಳು, ಹಂಗಾಗಿ ನನಗೂ ಏನು ಜಾಸ್ತಿ ಅನ್ಸ್ಲಾಗತ್ತದ. ಸ್ಕೂಲ್ ಇದ್ರೆ ನಿಜವಾಗ್ಲೂ ಭಾಳ ಕಷ್ಟ ಆಗ್ತಿತ್ತು. ಚಲೋ ಈಗ ಬಂದೀನಿ, ಈಗ ಸ್ನಾನ ಮಾಡಬೇಕು. ಸ್ನಾನ ಮಾಡಿ ಅಡುಗೆ ಮಾಡಿ ಊಟ ಮಾಡಿ ಬಟ್ಟೆ ರಾತ್ರಿ ಮಷಿನ್ಗೆ ಹಾಕಿ ನೋಡ್ರಿ, ಯಾಕಂದ್ರೆ ಬೆಳಗ್ಗೆ ತನ ಹಂಗೆ ಹಸಿ ಇರಬಾರ್ದು ಅಂತೇಳಿ. ನೋಡ್ರಿ ಮಲ್ಕೊಳಕತ್ತ ಟಿ ವಿ ಬಂದ್ ಮಾಡ ಅಂತ ಹೇಳಿಲ್ಲ ಅವಾಗೆ. ಟೈಮ್ ಎಷ್ಟಿಗೆ ಅದು? ರಾತ್ರಿ 11 ಗಂಟೆ ಅಲತ್ತು. ನೋಡ್ರಿ ಇಲ್ಲ ಹಾಲು ಒಡಿಲಾಗತ್ತ, ಅದಕ್ಕೆ ಒಂದೇ ಪ್ಯಾಕೆಟ್ ತರಿಸ್ಲಾಗತ್ತೀನಿ ಸಂಜೆ. ಇನ್ನ ನಾಳೆ ಹಾಲು ತಂದು ಕುಡಿಯಕತ್ರಿ. ಈಗ ನೋಡ್ರಿ ಮಲ್ಕೊ ನೋಡ್ರಿ. ಇದೇನಿದು? ಸೋಡಾ ಮಾಡ್ತಿ? ಏನ್ ಮಾಡ್ತಾ ಇದೀಯ? ಏನ್ ಮಾಡಾಗತ್ತಿದಿ? ಏನೋ ಮಾಡ್ಲತ್ತಾರ ನೋಡ್ರಿ. ರಾತ್ರಿ ಹಗಲ ಅನ್ನೋದ್ರೆ ಇವ್ರಿಗೆ ಏನು ನೆನಪು ಬರಲ್ಲ. ಯಾವ ಬೇಕೋ ಅವಾಗ ಏನ್ರ ಮಾಡ್ತಾರ. ಇವು ಬಟ್ಟಿ ಒಗದು ಬ್ಯಾಗ್ನೇ ಹಾಕಿಟ್ಟಿನಿ, ಇಸ್ತ್ರಿ ಮಾಡ್ಲಕ್ ಹೋಯ್ತಾರಂತೇಳಿ. ಇವು ಇಲ್ಲೇ ಕುಂತಾವ, ಎಲ್ಲಿದಲ್ಲೇ ಎಲ್ಲಿದಲ್ಲೇ ಇಟ್ಬಿಟ್ರಲ್ಲ. ಮನೆಯಾಗಿಲ್ಲಂದ್ರೆ ಇವ್ರದೇ ರಾಜಕೀಯ ನಡೀತದ ಪೂರ. ಈಗ ಏನೋ ಮಾಡ್ತೀನಿ ಅಂತೇಳಿ ಏನೋ ಮಾಡ್ಲಾಗತ್ತಳ. ಸಕ್ಕರೆ ಹಾಕ್ಯಾಳ, ಉಪ್ಪು ಹಾಕ್ಯಾಳ. ಓಯ್ ಕುಚ್ತು ಬನ್ನೋದು ನೀವು ನಿಮ್ಗು ನೋಡಿದ್ರಲ್ರಿ ಏನೇನಾಯ್ತು ಅಂತೇಳಿ. 2 ದಿವಸದ ಕಲ್ತು ಮಾಡೀನಿ ಒಂದು ಬ್ಲಾಗ್.
ಹೆಂಗಲ್ಲಾಗತ್ತಂದ್ರೆ ನಿಜವಾಗ್ಲೂ ಬಿಸಿ ಇದ್ದೀನಿ, ಸುಮ್ಮನೆ ಹೇಳಾಗತ್ತಿಲ್ಲ. ಸೊ ಇಷ್ಟ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಾಗತ್ತೆ ನೋಡ್ರಿ. ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.